ನಾನು ನೆನ್ನೆ ಪತ್ರಿಕಾ ಮಾಧ್ಯಮ ಮತ್ತು ಇವತ್ತು ದೂರದರ್ಶನಗಳಲ್ಲಿ ಇವತ್ತು ನಾನು ಗಮನಿಸಿದೆ ಮತ್ತೆ ಒಂದು 1000ಕ್ಕಿಂತ ಹೆಚ್ಚು ಕಾಲ್ಗಳು ಇವತ್ತು ನನಗೆ ಬಂದೋಯ್ತು ನೆನ್ನೆಯಿಂದ ಅಟೆಂಡ್ ಮಾಡೋಕ್ಕಾಗದ ಮಧ್ಯಾಹ್ನ 3 ಗಂಟೆಯಿಂದ ಫೋನ್ ಅನ್ನು ಸಹ ಆಫ್ ಮಾಡಿಟ್ಟೆ ನಾನು ನನ್ನ ಯಾರೂ ಭೇಟಿ ಮಾಡಿಲ್ಲ ಇವತ್ತು ಹೇಳ್ತಾರೆ ನೆನ್ನೆ ಸಂಜೆ ನೀವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರ ಅಂತ ನಾನು ಏನಾದರೂ ಭೇಟಿ ಮಾಡಿದ್ರೆ ಬಹಿರಂಗವಾಗಿ ನೇಣಾಕಂತೀನಿ ನಾನು ಕಳೆದ 10 ದಿನದಿಂದ ಪಕ್ಷದ ಕಚೇರಿನಲ್ಲಿ ಒಂದು ಮಾತು ಕೊಟ್ಟಿದ್ದೇನೆ ನನ್ನ ಕ್ಷೇತ್ರದ ಜನ ಮತ ಕೊಟ್ಟಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ನಾವು ಹೋಗಾದ್ಮೇಲೆ ನಮಗೆ ಗೌರವದ ಸ್ಥಾನಮಾನವನ್ನ ಕೊಟ್ಟಿದೆ ಇದನ್ನ 5 ವರ್ಷ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ ಆ ಶಕ್ತಿ ಇದೆ ಕೆಲಸ ಮಾಡೋದಕ್ಕೆ ಶಕ್ತಿ ಇದೆ ದಯಮಾಡಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನ ದಯಮಾಡಿ ಮಾಡಬೇಡಿ ನಾವು ಭಾರತೀಯ ಜನತಾ ಪಕ್ಷದಲ್ಲೇ ಉಳಿತೀವಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಪುನರುಚ್ಚರಿಸ್ತೇನೆ ನನ್ನ ಜೊತೆಲಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರುಗಳು ಸುಮಾರು ನನಗೊಂದು 1 ಲಕ್ಷ ಓಟ್ ಹಾಕಿದ್ದಾರೆ ಅವರಲ್ಲಿ ಏನು ಗೋಪಾಲಯ್ಯ ಅಂತಕ್ಕಂಥದ್ದನ್ನ ನನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಆಸ್ಪದ ಕೊಡಬೇಡಿ ನಾವು ಯಾವುದೇ ಕಾರಣದಿಂದ ಕಾಂಗ್ರೆಸ್ ಹೋಗ್ತಕ್ಕಂಥ ಸಂದರ್ಭ ಒದಗಿ ಬರೋದಿಲ್ಲ ಭಾರತೀಯ ಜನತಾ ಪಕ್ಷದಲ್ಲೇ 5 ವರ್ಷ ಎದುರಿಸ್ತೀವಿ ಮತ್ತೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮತ್ತೆ ಅಧಿಕಾರಕ್ಕೆ 100ಕ್ಕೆ 100 ಬರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ ನಾನು ನೆನ್ನೆ ಪತ್ರಿಕಾ ಮಾಧ್ಯಮ ಮತ್ತು ಇವತ್ತು ದೂರದರ್ಶನಗಳಲ್ಲಿ ಇವತ್ತು ನಾನು ಗಮನಿಸಿದೆ ಮತ್ತೆ ಒಂದು 1000ಕ್ಕಿಂತ ಹೆಚ್ಚು ಕಾಲ್ಗಳು ಇವತ್ತು ನನಗೆ ಬಂದೋಯ್ತು ನೆನ್ನೆಯಿಂದ ಅಟೆಂಡ್ ಮಾಡೋಕ್ಕಾಗದ ಮಧ್ಯಾಹ್ನ 3 ಗಂಟೆಯಿಂದ ಫೋನ್ ಅನ್ನು ಸಹ ಆಫ್ ಮಾಡಿಟ್ಟೆ ನಾನು ನನ್ನ ಯಾರೂ ಭೇಟಿ ಮಾಡಿಲ್ಲ ಇವತ್ತು ಹೇಳ್ತಾರೆ ನೆನ್ನೆ ಸಂಜೆ ನೀವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರ ಅಂತ ನಾನು ಏನಾದರೂ ಭೇಟಿ ಮಾಡಿದ್ರೆ ಬಹಿರಂಗವಾಗಿ ನೇಣಾಕಂತೀನಿ ನಾನು ಕಳೆದ 10 ದಿನದಿಂದ ಪಕ್ಷದ ಕಚೇರಿನಲ್ಲಿ ಒಂದು ಮಾತು ಕೊಟ್ಟಿದ್ದೇನೆ ನನ್ನ ಕ್ಷೇತ್ರದ ಜನ ಮತ ಕೊಟ್ಟಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ನಾವು ಹೋಗಾದ್ಮೇಲೆ ನಮಗೆ ಗೌರವದ ಸ್ಥಾನಮಾನವನ್ನ ಕೊಟ್ಟಿದೆ ಇದನ್ನ 5 ವರ್ಷ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ ಆ ಶಕ್ತಿ ಇದೆ ಕೆಲಸ ಮಾಡೋದಕ್ಕೆ ಶಕ್ತಿ ಇದೆ ದಯಮಾಡಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನ ದಯಮಾಡಿ ಮಾಡಬೇಡಿ ನಾವು ಭಾರತೀಯ ಜನತಾ ಪಕ್ಷದಲ್ಲೇ ಉಳಿತೀವಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಪುನರುಚ್ಚರಿಸ್ತೇನೆ ನನ್ನ ಜೊತೆಲಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರುಗಳು ಸುಮಾರು ನನಗೊಂದು 1 ಲಕ್ಷ ಓಟ್ ಹಾಕಿದ್ದಾರೆ ಅವರಲ್ಲಿ ಏನು ಗೋಪಾಲಯ್ಯ ಅಂತಕ್ಕಂಥದ್ದನ್ನ ನನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಆಸ್ಪದ ಕೊಡಬೇಡಿ ನಾವು ಯಾವುದೇ ಕಾರಣದಿಂದ ಕಾಂಗ್ರೆಸ್ ಹೋಗ್ತಕ್ಕಂಥ ಸಂದರ್ಭ ಒದಗಿ ಬರೋದಿಲ್ಲ ಭಾರತೀಯ ಜನತಾ ಪಕ್ಷದಲ್ಲೇ 5 ವರ್ಷ ಎದುರಿಸ್ತೀವಿ ಮತ್ತೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮತ್ತೆ ಅಧಿಕಾರಕ್ಕೆ 100ಕ್ಕೆ 100 ಬರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ ನಾನು ನೆನ್ನೆ ಪತ್ರಿಕಾ ಮಾಧ್ಯಮ ಮತ್ತು ಇವತ್ತು ದೂರದರ್ಶನಗಳಲ್ಲಿ ಇವತ್ತು ನಾನು ಗಮನಿಸಿದೆ ಮತ್ತೆ ಒಂದು 1000ಕ್ಕಿಂತ ಹೆಚ್ಚು ಕಾಲ್ಗಳು ಇವತ್ತು ನನಗೆ ಬಂದೋಯ್ತು ನೆನ್ನೆಯಿಂದ ಅಟೆಂಡ್ ಮಾಡೋಕ್ಕಾಗದ ಮಧ್ಯಾಹ್ನ 3 ಗಂಟೆಯಿಂದ ಫೋನ್ ಅನ್ನು ಸಹ ಆಫ್ ಮಾಡಿಟ್ಟೆ ನಾನು ನನ್ನ ಯಾರೂ ಭೇಟಿ ಮಾಡಿಲ್ಲ ಇವತ್ತು ಹೇಳ್ತಾರೆ ನೆನ್ನೆ ಸಂಜೆ ನೀವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರ ಅಂತ ನಾನು ಏನಾದರೂ ಭೇಟಿ ಮಾಡಿದ್ರೆ ಬಹಿರಂಗವಾಗಿ ನೇಣಾಕಂತೀನಿ ನಾನು ಕಳೆದ 10 ದಿನದಿಂದ ಪಕ್ಷದ ಕಚೇರಿನಲ್ಲಿ ಒಂದು ಮಾತು ಕೊಟ್ಟಿದ್ದೇನೆ ನನ್ನ ಕ್ಷೇತ್ರದ ಜನ ಮತ ಕೊಟ್ಟಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ನಾವು ಹೋಗಾದ್ಮೇಲೆ ನಮಗೆ ಗೌರವದ ಸ್ಥಾನಮಾನವನ್ನ ಕೊಟ್ಟಿದೆ ಇದನ್ನ 5 ವರ್ಷ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ ಆ ಶಕ್ತಿ ಇದೆ ಕೆಲಸ ಮಾಡೋದಕ್ಕೆ ಶಕ್ತಿ ಇದೆ ದಯಮಾಡಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನ ದಯಮಾಡಿ ಮಾಡಬೇಡಿ ನಾವು ಭಾರತೀಯ ಜನತಾ ಪಕ್ಷದಲ್ಲೇ ಉಳಿತೀವಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಪುನರುಚ್ಚರಿಸ್ತೇನೆ ನನ್ನ ಜೊತೆಲಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರುಗಳು ಸುಮಾರು ನನಗೊಂದು 1 ಲಕ್ಷ ಓಟ್ ಹಾಕಿದ್ದಾರೆ ಅವರಲ್ಲಿ ಏನು ಗೋಪಾಲಯ್ಯ ಅಂತಕ್ಕಂಥದ್ದನ್ನ ನನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಆಸ್ಪದ ಕೊಡಬೇಡಿ ನಾವು ಯಾವುದೇ ಕಾರಣದಿಂದ ಕಾಂಗ್ರೆಸ್ ಹೋಗ್ತಕ್ಕಂಥ ಸಂದರ್ಭ ಒದಗಿ ಬರೋದಿಲ್ಲ ಭಾರತೀಯ ಜನತಾ ಪಕ್ಷದಲ್ಲೇ 5 ವರ್ಷ ಎದುರಿಸ್ತೀವಿ ಮತ್ತೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮತ್ತೆ ಅಧಿಕಾರಕ್ಕೆ 100ಕ್ಕೆ 100 ಬರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ.